ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಸ್ವೀಟ್ ಫ್ಯಾಮಿಲಿ. ಓಕೆ, ಈಗ ಎಲ್ಲ ದೀಪಾವಳಿ ಪ್ರಿಪರೇಷನ್ ನಡೀತಾ ಇದೆ. ನಿನ್ನೆ ಪೂರ್ತಿ ಡೀಪ್ ಕ್ಲೀನಿಂಗ್ ಆಯಿತು ಮನೆ ಎಲ್ಲ, ಬಟ್ ಕಿಚನ್ ಸ್ವಲ್ಪ ಕೆಳಗಡೆ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋದಿದೆ. ಮಾಡ್ತೀವಿ ಇವಾಗ ಸಂಜೆ 6:30 ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ, ಏನೇನು ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ಕೋತೀನಿ. ಹಾಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಮ್ಮ, ಹಾಯ್. ನಿನ್ನೆಯಿಂದ ಯಾಕೋ ಸಿಕ್ಕಾಪಟ್ಟೆ ಗಂಟಲೆಲ್ಲ ನೋವು. ಸೊ ಇಲ್ಲಿ ನೋಡಿ, ಅಮ್ಮ ಅಲ್ಲಿ ಇದು ಗಂಜಿ ಮಾಡ್ತಾ ಇದ್ದಾರೆ, ಅದು ಚಕ್ಲಿಗೋಸ್ಕರ, ದೀಪಾವಳಿ ಹಬ್ಬಕ್ಕೆ ನೋಡಿ, ಸುಮಾರು ಒಂದು ಪೂಜೆಗೋಸ್ಕರ, ದೀಪಾವಳಿ ಹಬ್ಬಕ್ಕೋಸ್ಕರ. ಈಗ ಲಾಸ್ಟ್ ಮಂತ್ ಕೂಡ ಮಾಡಿದ್ವಿ ನಾವು ಮಾಲೆ ಅಮಾವಾಸ್ಯೆಯಲ್ಲಿ. ಸೊ ಹಾಗಾಗಿ ಈಗೇನು ಜಾಸ್ತಿ ಮಾಡ್ತಾ ಇಲ್ಲ, ಬಟ್ ಸ್ವಲ್ಪ ಹುಷಾರು ಕೂಡ ಇವಲ್ಲ ಹಾಗಾಗಿ. ಜೊತೆಗೆ ಕೊಬ್ಬರಿ ನೋಡಿ, ಅದು ರವೆ ಉಂಡೆ ಮಾಡೋಣ ಅಂತ. ರವೆ ಉಂಡೆಗೆ ಏನು ಮಾಡ್ತೀವಿ ನಾವು, ಈ ಥರ ಫುಲ್ಲು ಮೇಲ್ಗಡೆ ಕಪ್ಪು ಕಪ್ಪು ಇರುತ್ತಲ್ಲ, ಅದನ್ನೆಲ್ಲ ಪೂರ್ತಿಯಾಗಿ ತೆಗೆದುಬಿಡ್ತೀವಿ, ಇಲ್ಲ ಅಂದರೆ ರವೆ ಉಂಡೆ ಬೆಳ್ಳಕ್ಕೆ ಚೆನ್ನಾಗಿ ಬರಲ್ಲ. ಸೊ ಇನ್ನೊಂದು ಕೊಬ್ಬರಿ ಇದೆ, ಅದು ಕರ್ಜಿಕಾಯಿ ಮಾಡಬೇಕು. ಸೊ 3 ಇವತ್ತೇ ಮಾಡಿ ಮುಗಿಸೋಣ ಅಂತ. ನಾಳೆ ಶುಕ್ರವಾರ ಸ್ವಲ್ಪ ಸಿಟಿಗೆ ಹೋಗೋದಿದೆ. ಸಿಟಿಗೆ ಹೋಗಿ ಸ್ವಲ್ಪ ಸ್ಯಾರಿ, ಬ್ಲೌಸ್ ಪೀಸು, ಬಳೆ, ಪೂಜೆಗೆ ಏನೇನು ಬೇಕೆಲ್ಲ ತೊಗೊಂಡು ಬರೋದಿದೆ. ಹಾಗಾಗಿ ಇವಾಗಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ಆದರೆ ರವೆ ಉಂಡೆ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಈಗ ಡೀಟೇಲಾಗೆಲ್ಲ ತೋರ್ಸೋಕ್ಕಾಗಲ್ಲ, ಸುಮ್ಮನೆ ಬೇಕಾದರೆ ಹಾಗೆ ವಾಯ್ಸ್ ಓವರ್ ಕೊಡ್ತೀನಿ, ಇಲ್ಲಾಂದರೆ ತೋರಿಸ್ತೀನಿ ಅಷ್ಟೇ ಸ್ವಲ್ಪ. ಓಕೆ ಬನ್ನಿ, ಯಾವ ರೀತಿ ಹೋಗುತ್ತೆ ನೋಡೋಣ. ಲತನಿಗೂ ಬರೋಕ್ಕೆ ಹೇಳಿದ್ದೀನಿ, ಅವಳು ಕೂಡ ಬರ್ತಾಳೆ. ಈಗ 3 ತಿಂಡಿ ಮಾಡಬೇಕೀಗ, ಪಟ 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 ಮಾಡಿ ಮುಗಿಸ್ಬಿಡ್ಬೇಕು. ನೋಡಿ, ಇದು ರವೆ ಉಂಡೆಗೆ ನಾವು ತುರಿತಾ ಇಲ್ಲ ಕೊಬ್ಬರಿನ, ಸಣ್ಣದಾಗಿ ಹೆಚ್ಚಿಬಿಟ್ಟು ಮಿಕ್ಸಿಗೆ ಹಾಕ್ತೀವಿ. ಅದಕ್ಕೂ ಅಷ್ಟೇ, ಇದು ಇವತ್ತು ಒಂದೇ ಕೊಬ್ಬರಿಲಿ ಮಾಡ್ತಾ ಇದ್ದೀವಿ, ಈಗ ಟೈಮ್ ಇಲ್ಲ ಅಂದ್ಬಿಟ್ಟು ಪೂಜೆಗೋಸ್ಕರ. ಒಂದು ಕೊಬ್ಬರಿ ತೊಗೊಂಡಿದ್ದೀವಿ, 1/2 kg ರವೆಯಲ್ಲಿ ಮಾಡೋಣ ಅಂತ. 1/2 kg ರವೆಗೆ 1/2 kg ಸಕ್ಕರೆ ಹಾಕಿ ಮಾಡ್ತೀವಿ ಈಗ. ಫ್ರೆಂಡ್ಸ್ ನೋಡಿ, ಫಸ್ಟು ರವೆ ಉಂಡೆ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋದಕ್ಕೋಸ್ಕರ. ಓಕೆ, ಸಾಕಷ್ಟು ನೋಡಿ. ಇದರಲ್ಲಿ ಒಂದು ಬೌಲು ರವೆ ತೊಗೊಂಡಿದ್ದೀನಿ ನಾನು, ಅದೇ ಬೌಲಲ್ಲಿ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ನಾವು ಶುಗರ್ ತೊಗೋಬೋದು, ಯಾಕಂದರೆ ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ. ಸೊ ಹಂಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ, ಫಸ್ಟು ಗೋಡಂಬಿ ದ್ರಾಕ್ಷಿ ಹುರ್ಕೊಬಿಡ್ತೀನಿ, ಎರಡು ಒಟ್ಟಿಗೆ ಹಾಕ್ತೀನಿ. ಗೋಡಂಬಿ ಸ್ವಲ್ಪ ಸಣ್ಣದಾಗಿ ಮಾಡಿದ್ದೀನಿ, ಉಂಡೆ ಕಟ್ಟಬೇಕಾದಾಗ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ, ಉದುರೋಗಲ್ಲ ಉಂಡೆ ಕಟ್ಟಬೇಕಾದ್ರೆ ಅಂತ. ಆಮೇಲೆ ತೋರಿಸ್ತೀನಿ ನಾನು ಸಕ್ಕರೆ ಎಷ್ಟು ಹಾಕ್ತೀನಿ ಅಂತ. ಈ ಕಡೆ ನೋಡಿ, ಅಮ್ಮ ಕರ್ಜಿಕಾಯಿಗೋಸ್ಕರ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಕರ್ಜಿಕಾಯಿಗೆ ನಾವು ಸಿಪ್ಪೆ ತೆಗಿಯಲ್ಲ ಅಂತ ಹೇಳಿದ್ನಲ್ಲ. ಸೊ ಅದು ಇದು ಚಕ್ಲಿ ಹಿಟ್ಟು. ಸೊ ಈಗ ಪಟ ಪಟ ಮಾಡಬೇಕಾಗಲೇ 7 ಗಂಟೆ ಆಯಿತು, ಇನ್ನೂ ಅಡುಗೆ ಬೇರೆ ಮಾಡಬೇಕು, ಚಪಾತಿ ಎಲ್ಲ. ಚಕ್ಲಿ ಮಾಡಬೇಕು, ಲತನಿಗೆ ಬಾ ಅಂತ ಹೇಳಿದ್ದೀನಿ. ಓಕೆ, ಈಗ ಹಾಕೋಣ. ಸ್ವಲ್ಪ ಹುರ್ಕೊಬಿಡೋಣ, ಇದು ಹುರ್ಕ್ಬಿಟ್ಟು ಏನೂ ತೆಗೆದಿಡಲ್ಲ, ಇದ್ರ ಜೊತೆನೇ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಓಕೆ ನೋಡಿ, ಗೋಡಂಬಿ ದ್ರಾಕ್ಷಿ ಆಗಿದೆ. ಸೊ ಇವಾಗ ಇದಕ್ಕೆ ಒಂದು ಬೌಲು ರವೆ ಹಾಕ್ತಾ ಇದ್ದೀನಿ, ಇದು ಮೀಡಿಯಂ ರವೆ. ಹಾಕ್ಬಿಡಮ್ಮ ಕೂರ್ತಿ. ಆ್ಯಕ್ಚುಲಿ ರವೆ ಉಂಡೆ ಮೀಡಿಯಂ ರವೆನಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಚಿರೋಟಿ ರವೆ ಆದರೆ ಒಂಥರ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಅಷ್ಟೇ. ರವೆ ಏನಿದು ಉಪ್ಪಿಟ್ಟಿಗೆ ಉರಿಯೋ ಅಷ್ಟೆಲ್ಲ ಉರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ಲೇವರ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. 2-3 ನಿಮಿಷ ಅಷ್ಟೇ, ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ರವೆ ಚೆನ್ನಾಗಿ ಗಮ್ಮನ ಫ್ರೈ ಆಗ್ತಾಯಿದೆ. ಸೊ ಇದು ಕೊಬ್ಬರಿ, ಫಸ್ಟ್ ಕೊಬ್ಬರಿ ಹಾಕ್ತೀನಿ. ಕೊಬ್ಬರಿಗೇನೆ ಏಲಕ್ಕಿ ವೀನು ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಸೊ ಕೊಬ್ಬರಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, 1 ಬೌಲ್ ಶುಗರ್ ಕೂಡ ತೊಗೊಂಡಿದ್ದೀನಿ. ಕೊಬ್ಬರಿನ ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ, 1-2 ನಿಮಿಷ ಅಷ್ಟೇ ಕೊಬ್ಬರಿ ಬಿಸಿ ಆಗಲಿ ಅಂತ. ನಂತರ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ರವೆ ಕೂಡ 2-3 ನಿಮಿಷ ಆಗಿದೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು, ಆಫ್ ಮಾಡಿಕೊಂಡು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ.
ನಾನಿಲ್ಲಿ ಸಕ್ಕರೆನ ಪುಡಿ ಮಾಡ್ತಾ ಇಲ್ಲ, ಯಾಕಂದರೆ ಸಕ್ಕರೆನ ಅಂತ ದಪ್ಪ ಇಲ್ಲ, ಸಕ್ಕರೆನೂ ಸ್ವಲ್ಪ ಪೌಡರ್ ಥರನೇ ಇದೆ. ಸೊ ಹಾಗಾಗಿ ಅದೇನು ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದಪ್ಪ ಸಕ್ಕರೆ ಬರುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ಪೌಡ್ರ್ ಮಾಡ್ಕೋಬೋದು. ಓಕೆ, ಸಕ್ಕರೆ ಎಲ್ಲ ಉಂಟ್ಕೊತು. ಸ್ವಲ್ಪ ಬಿಸಿ ಇದೆ, ಒಂದು ಎರಡು ನಿಮಿಷ, ಪೂರ್ತಿ ಏನು ತಣ್ಣಗಾಗೋದು ಬೇಡ, ಒಟ್ಟು ಉಂಡೆ ಕಟ್ಟೋಕ್ಕೆ ಕೈಗೆ ತಾಗೋ ಅಷ್ಟಿದ್ರೆ ಸಾಕು ಬೆಚ್ಚಿಗೆ. ಆಮೇಲೆ ಹಾಲು ಮಿಕ್ಸ್ ಮಾಡಿಕೊಂಡು ಕಟ್ಟೋಣ, ಈಗ ತುಂಬಾ ಬಿಸಿ ಇದೆ. ಓಕೆ ನೋಡಿ, ಈಗ ಸ್ವಲ್ಪ ಬೆಚ್ಚಿಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದು ಕಾಯಿಸಿ ಹಾರಿರೋ ಹಾಲು, ಸ್ವಲ್ಪ ಸ್ವಲ್ಪ ನೋಡಿ ಹಾಕೋಬೇಕು. ಬಿಸಿ ಇದೆ, ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ರವೆ ಉಂಡೆ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೋಡಿ. ಸ್ವಲ್ಪ ನಿಮಗೆ ಯೆಲ್ಲೋ ಕಲರ್ ಕಾಣ್ತಾ ಇರ್ಬೋದು, ಯಾಕಂದರೆ ಅದು ಮನೇಲಿ ಕಾಯಿಸಿದ ತುಪ್ಪ, ಅಮ್ಮ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಾಯಿಸ್ತಾರೆ. ಸೊ ಹಾಗಾಗಿ ಲೈಟಾಗಿ ಯೆಲ್ಲೋ ಕಲರ್ ಬಂದಿದೆ. ಕೈ ಸುಡ್ತಾ ಇದೆ ಇನ್ನು. ನಾನು ಆಗಲೇ ಹೇಳ್ದಂಗೆ ಆದಷ್ಟು ಮೀಡಿಯಂ ರವೆಲಿ ಮಾಡಿ, ಚಿರೋಟಿ ರವೆಲಿ ಮಾಡಿದ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಮತ್ತು ತುಂಬ ಆರೋದ್ರೆ ಕಟ್ಟಕ್ಕೂ ಬರಲ್ಲ. ಸೊ ಹಂಗಾಗಿ ಓಕೆ ಫ್ರೆಂಡ್ಸ್ ನೋಡಿ, ಇಷ್ಟು ಉಂಡೆ ಆಗಿದೆ. ಇದೆಲ್ಲ ನಮ್ಮ ಮನೆಗೆ ಯಾವ ಮೂಲೇನೂ ಅಲ್ಲ, ಬಟ್ ಈಗ ಹಬ್ಬ ಆಗಿರೋದ್ರಿಂದ ಅರ್ಜೆಂಟಾಗಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈಗ ರಾತ್ರಿ 9 ಗಂಟೆ ಆಗಿದೆ ನೋಡಿ. ಕುಶನ್ದು ಕವರ್ ಎಲ್ಲ ತೆಗಿತಾ ಇದ್ದೀನಿ, ನೆನೆಸೋಣ ಅಂತ. ಇದೊಂದು ಪೆಂಡಿಂಗ್ ಇತ್ತು, ಅಲ್ಲೊಂದು ಸ್ವಲ್ಪ ಇದೆ, ಅಲ್ಲಿ ಅಪ್ಪ ಊಟ ಕೂತಿದ್ರು, ಹಂಗಾಗಿ ಒಂದು ತೆಗೆದು ಇನ್ನೊಂದು ಹಾಗೆ ಇದೆ. ಈಗ ನಾವು ಊಟ ಮಾಡಬೇಕು, ಲತಾ ಕೂಡ ಬಂದಿದ್ದಾಳೆ. ಬಟ್ ಕರ್ಟನ್ ಎಲ್ಲ ವಾಶ್ ಆಯಿತು, ಸ್ವಲ್ಪ ಬಿಸಿಲಿತ್ತು. ಸೊ ಚೆನ್ನಾಗಿ ಒಣಗಿದೆ. ಆ್ಯಕ್ಚುಲಿ ಇಲ್ಲಿ ಮೈಸೂರಲ್ಲಿ ಸಂಜೆ 6 ಗಂಟೆ ಮೇಲೆ ಮಳೆ ಹಿಡ್ಕೋತಾ ಇದೆ, ಬೆಳಗ್ಗೆ ಎಲ್ಲ ಮೋಡ ಇರುತ್ತೆ. ಸೊ ಬಟ್ಟೆ ಎಲ್ಲ ಒಣಗೋದು ತುಂಬಾ ಕಷ್ಟ ಇದೆ. ಈಗ ಊಟ ಮಾಡಿಬಿಟ್ಟು ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡ್ಕೋಬೇಕು. ಬನ್ನಿ, ಅಡುಗೆ ಮನೇಲಿ ಏನೇನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ. ಹಾಯ್ ಲತಾ. ನೋಡಿ, ಇದು ಬೆಳಗ್ಗೆ ದೋಸೆ ಇಟ್ಟಿದ್ದು. ಸೊ ದೋಸೆ ಹಾಕ್ತಾ ಇದ್ದಾರೆ, ಅದು ಮಿಕ್ಸ್ ತರಕಾರಿ ಸಾಂಬಾರು. ಇಲ್ಲಿ 2 ಪರೋಟ ಇತ್ತು, ಸೊ ನಾನೇ ಪರೋಟ ತಿನ್ನೋಣ ಅಂತ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ಊಟ ಮಾಡಿಬಿಟ್ಟು ಪಟ ಪಟ ತಿನ್ನಬೇಕು. ಲತಾ ಅನ್ನ ಸಾಂಬಾರು ತಿಂತಾಳಂತೆ, ಅವ್ರಿಗೂ ಕೆಮ್ಮಾಗ್ಬಿಟ್ಟಿದೆ. ಅಮ್ಮ ದೋಸೆ ಇಟ್ಟಿತ್ತು, ದೋಸೆ ತಿಂತೀನಿ ಅಂದರು. ಸೊ ಹಂಗೆ ಒಬ್ಬೊಬ್ರು ಒಂದೊಂದು, ಫಸ್ಟ್ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ. ಸೊ ತಿಂತೀನ ಅಮ್ಮ, ಇರ ಬರ ಇಟ್ಟೆಲ್ಲ ಕೈಯಲ್ಲೇ ಕೊರ್ತಾರೆ, ವೇಸ್ಟ್ ಮಾಡಬೇಡ ಬಿಡಮ್ಮ. ನಿನ್ನ ಅಮ್ಮ ದೋಸೆ ಹಾಕೊಂಡ್ಮೇಲೆ ಅದೇ ತವಾ ಮೇಲೆ ಪರೋಟ ಹಾಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಈಗ 9:30 ನೋಡಿ, ಇಲ್ಲೇ ಚಕ್ಲಿ ಒತ್ತಾಣ ಅಂತ ಲತಾ ಹಿಟ್ಟು ಕಲಿಸ್ತಾ ಇದ್ದಾಳೆ. ಆಲ್ರೆಡಿ ನಾನು ಅದೆಲ್ಲ ರೆಸಿಪಿ ತೋರಿಸಿದ್ದೀನಿ ಆಗಲೇ 3-4 ಸರಿ. ಸೊ ಹಾಗಾಗಿ ಮತ್ತೆ ಎಲ್ಲ ಏನು ಡೀಟೇಲಾಗಿ ತೋರಿಸ್ತಾ ಇಲ್ಲ. ಯಾಕೋ ಗಂಟಲೆಲ್ಲ ತುಂಬ ಕಡ್ತಾ ಶುರು ಆಗಿಬಿಡಿದೆ, ಯಾವ್ದೇನು ಗೊತ್ತಾಗ್ತಾ ಇಲ್ಲ. ಮಳೆಗಾಲ ಅಲ್ಲದ ಕಾಲದಲ್ಲಿ ಮಳೆ ಬರ್ತಾ ಇದೆಯಲ್ಲ, ಸೊ ಹಂಗಾಗಿರಬೇಕು. ಜೊತೆಗೆ ಅವತ್ತು ನೈಟು ಅಂಗಡಿಯಿಂದ ಬರ್ತಾ ಸ್ವಲ್ಪ ಮಳೆಯಲ್ಲಿ ನೆನ್ಬಿಟ್ಟೆ, ಅದಕ್ಕೆ ಏನಾದ್ರು ಆ ಥರ ಕೆಮ್ಮಾಯಿತೋ ಏನೋ ಗೊತ್ತಿಲ್ಲ. ಒಟ್ಟೊಟ್ಟಿಗೆ ಎಲ್ಲರಿಗೂ ಕೆಮ್ಮು ಬಂದ್ಬಿಟ್ಟೈತೆ ನಮ್ಮ ಮನೆಯಲ್ಲಿ. ಫಸ್ಟ್ ಅಪ್ಪನೇ ಶುರುವಾಯಿತು, ಆಮೇಲೆ ನನಗೆ, ವಂಶಿಗೂ ಕೂಡ ಜ್ವರ, ಅಮ್ಮನಿಗೂ ಅಷ್ಟೇ ಕೆಮ್ಮು. ಮತ್ತು ಮೊನ್ನೆ ಎಲ್ಲ ಚಳಿ ಚಳಿ ಅಂತ ಇದ್ರು, ಜ್ವರನೂ ಜಾಸ್ತಿಯಾಗಿ 2-2 ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಹಬ್ಬದ ಟೈಮಲ್ಲೇ ಈಗಾಗ್ಬಿಟ್ರೆ ಏನು ಮಾಡೋಕ್ಕೂ ಮೂಡೇ ಬರಲ್ಲ. ಬೇರೆ ಲಕ್ಷ್ಮೀ ಪೂಜೆ ಮಾಡಲೇಬೇಕು, ನಾವು ದೀಪಾವಳಿಲಿ ಮಾಡ್ತೀವಿ. ಓಕೆ ನೋಡೋಣ, ಇನ್ನು 2 ದಿನ ಇದೆ. ಈಗ ಚಕ್ಲಿ ಒತ್ತಕ್ಕೆ ಶುರು ಮಾಡಿದಳೆಲ್ಲ ತಾ, ಎಣ್ಣೆ ಆಲ್ಮೋಸ್ಟ್ ಖಾಲಿಯಾಗಿದೆ ಎಲ್ಲ ಕಾದಿದೆ.
ಖಾಲಿ ಆಗಿದೆ, ಎಣ್ಣೆ ಕಾದಿದೆ, ಈಗ ಪಟಾ ಪಟ ಎಲ್ಲ ಬೇಯಿಸ್ತೀನಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಕೆಮ್ಮು ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ಟೈಮ್ 10:30 ಆಯಿತು ನೋಡಿ. ಚಕ್ಲಿ ಆಲ್ಮೋಸ್ಟ್ ಇಷ್ಟು ಮಾಡಿದೀವಿ. 1 kg ಆಗಿರ್ಬೇಕೇನಲ್ಲಮ್ಮ, ನಿನಗೆ ಗೊತ್ತಲ್ಲ ಲೆಕ್ಕ ಅಲ್ಲ ಕರೆಕ್ಟಾಗಿ ಹೇಳ್ತಲ್ಲ ಅಂತ ನೋಡಿ. ಇವಾಗ ಕರ್ಜಿಕಾಯಿ ಎಕ್ಸ್ಟ್ರಾ ಮಾಡೋಕ್ಕೆ ಬರಲ್ಲ, ಕರ್ಜಿಕಾಯಿ ಹೊತ್ತಾಗ ರೆಡಿ ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ಮುಗಿಸ್ಬಿಡೋಣ ಅಂತ, ನಾಳೆನು ಮಾಡ್ಬೋದು ಬಟ್ ನಾಳೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಹೇಳಿದ್ಮೇಲೆ ಆಗಲೇ ಸಿಟಿಗೆಲ್ಲ ಹೋಗ್ಬೇಕು ಅಂತ. ಸೊ ಸಿಟಿಗೆ ಹೋಗಬೇಕು, ಅದು ಮಳೆ ಬಂದ್ರಂತೂ ಸಿಟೀಲಿ ಓಡಾಡೋದೇ ದೊಡ್ಡ ತಲೆನೋವು. ಎಲ್ಲ ನಾಳೆನೇ ಎಲ್ಲ ಫುಲ್ಲು ಪೂಜೆಗೆ ಬೇಕಾಗಿರೋ ಸಾಮಾನು ಅದು ಇದೆಲ್ಲ ತರೋಣ ಅಂತ. ಹಾಗೆ ಒಂದು ಬೆಳ್ಳಿ ಗಣಪತಿ ಕೂಡ ತರಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಅದು ಸ್ವಲ್ಪ ಆಗಲೇ ಒಂದು 20 ವರ್ಷದಿಂದ ತೊಗೊಂಡು ಬಂದಿದ್ದು, ಅದು ಕೈ ಎಲ್ಲ ಒಂಥರ ತಂತಿಲಿ ನುಲ್ದಿದ್ರು, ಆ ತಂತಿ ಎಲ್ಲ ಬಿಚ್ಚೋಗಿರೋದ್ರಿಂದ ಅದು ಕೈಯೆಲ್ಲ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ತಂತಿಯಿಂದ. ಸೊ ಹಂಗಾಗಿ ಅದನ್ನು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾಳೆ ಹೋದರೆ ಅಲ್ಲಿಗೆ ಹೋಗಿ ಅಲ್ಲಿಂದ ಸೀರೆಗೆ ಹೋಗಿ ಪೂಜೆ ಐಟಮ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಜೊತೆಗೆ ಈಗಂತೂ ಸಿಕ್ಕಾಪಟ್ಟೆ ರಶ್ಶು ಮಾರ್ಕೆಟಲ್ಲಿ. ಓಕೆ ನೋಡೋಣ, ಈಗ ಕರ್ಜಿಕಾಯಿ ಮಾಡಬೇಕು. ತೊಳಿಬೇಕಾರೆ ಕಣೆ ಗಣಪತಿ ಆಟಾಡಕ್ಕೆ ಹೋಗಿತ್ತ ಅಂತ ಅವಳು ನೋಡಿ, ಆಟಾಡಕ್ಕಲ್ಲ ತೊಳಿಬೇಕಾರೆ ಎಲ್ಲೋ ತಂತಿ ಅಮ್ಮನೇ ಬೆಳೆಸಿರೋದು, ನಾನಲ್ಲಪ್ಪ. ಈ ಮನೆ ಗೃಹಪ್ರವೇಶದಲ್ಲಿ ತೊಗೊಂಡು ಬಂದಿದ್ದು. ಸಣ್ಣ ಗೊತ್ತಿಲ್ಲ ಅಂತ ಅಷ್ಟಾಗಲ ಇಲ್ಲ ಅದು ಕರ್ಜಿಕಾಯಿಂದು, ಸುಮ್ಮನೆ ಹಿಟ್ಟು ಮತ್ತೆ ವೇಸ್ಟ್ ಆಗುತ್ತೆ. ಸಣ್ಣ ಉಂಡೆ ಮೇಡಮ್ ಹರಡೋದು ಇರೋದೇ ಇದು ಸಣ್ಣದಿದ್ದು, ಸುಮ್ಮನೆ ಮತ್ತೆ ಮತ್ತೆ ಹಿಟ್ಟು ಮಿಕ್ಕತ್ತೆ. ಸ್ಟೀಲ್ದು ಬೇಡ ಅಂತ, ಪ್ಲಾಸ್ಟಿಕ್ದು ಚೆನ್ನಾಗಿ ಬರುತ್ತೆ. ಅವಳದು ಅಷ್ಟೇ, ಅವಳದ್ರು ಈಗ ಪಕ್ಷದಲ್ಲಿ ಮಾಡಲಿಲ್ವಾ, ಅವಳದು ಅಷ್ಟೇ ಇರೋದು, ಅವಳದೇನು ಇಲ್ಲ, ಅವಳು ದಬ್ಬಾಕಿರೋದು ಅಷ್ಟರಲ್ಲೇ ಅಷ್ಟೇ ದಪ್ಪ ಇರೋದು ಕಣಮ್ಮ. ಓಕೆ ಫ್ರೆಂಡ್ಸ್, ಈಗ ಪಟ ಪಟ ಫಿಲ್ ಮಾಡಿಬಿಡೋಣ. ಇಲ್ಲಿ ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಇದು. ಸೊ ಈಗ ರೆಡಿ ಮಾಡ್ತೀನಿ ರೊಟ್ಟಿ, ನಾಳೆ ತಿಂಡಿ ರೊಟ್ಟಿ ನೋಡಿ. ಇಷ್ಟು ಕರ್ಜಿಕಾಯಿ ಆಯಿತು, ಒಂದು 1 kg ಹಿಟ್ಟಲ್ಲಿ ಮಾಡಿದ್ದೀವಿ. ಸೊ ಎಣ್ಣೆಕಾಯಕ್ಕೆ ಇಟ್ಟಿದ್ದೀವಿ, ಮಾಡಬೇಕು ಅನ್ನೋದಷ್ಟು ಮೈದಾ ಹಿಟ್ಟು ಮಿಕ್ಬಿಡ್ತು. ಬಟ್ ಇವಾಗ ಮತ್ತೆ ಎಲ್ಲ ಮಾಡೋಷ್ಟು ಟೈಮ್ ಇಲ್ಲ, ಈಗಾಗಲೇ 11:50 ಬಂತು. ಸೊ ಚಕ್ಲಿ ಎಲ್ಲ ತಣ್ಣಗಾಯ್ತು, ಡಬ್ಬಿಗೆ ತುಂಬ್ತಾ ಇದ್ದಾರೆ ಎಲ್ಲ. ಇದಿಷ್ಟು ಫ್ರೈ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕಾಗಿದೆ, ಕೆಮ್ಮಿ ಕೆಮ್ಮಿ ಎಲ್ಲ ಫುಲ್ ಸುಸ್ತಾಗಿ ಹೋಯ್ತು ನನಗೆ. ಆಲ್ಮೋಸ್ಟ್ ಹಬ್ಬ ತಿಂಡಿ ಎಲ್ಲ ಮುಗೀತು, ಇನ್ನು ಹೋಳಿಗೆ ಒಂದು ಮಾಡ್ಬೇಕಾದ ಹಬ್ಬದ ದಿನ ಮಾಡ್ತೀವಿ. ಸೊ ಈಗಾಗಲೇ 11:30 ಆಗಿದೆ, ಈಗ ಹೋಗಿ ಮಲ್ಕೋಬೇಕು. ಎಲ್ಲ ಮಲ್ಕ್ತಾರೆ, ಎಲ್ಲ ಇಲ್ಲೇ ಕೂತಿದ್ದಾರೆ ನೋಡಿ. ಗೊತ್ತಾ, ಬಾಯ್ ಮಾಡ್ಬಿಡು, ಬಾಯ್, ಗುಡ್ ನೈಟ್. ಗುಡ್ ನೈಟ್ ಮನೆ ಕಳೆದಿಲ್ಲ, ಹ್ಞೂ ಮಲ್ಗದೇ ಇನ್ನು ಸದ್ಯ. ಇವತ್ತು ಮಳೆ ಒಂದಿಲ್ಲ, ಸೊ ಹಂಗಾಗಿ ಹಿಂದ್ಗಡೆನೆ ಎಲ್ಲ ಕೆಲಸ ನಮ್ಗೆ ಮುಗಿದೋಯ್ತು. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಫ್ರೆಂಡ್ಸ್.